ಹಲೋ ಹುಡುಗಿಯರ್ ಕಟ್ಟದ ರಾಕಿ, ಈ ಕಡೆ ಮಾತಾಡ್ತೀರಾ ಜಾಕಿ, ಆ ಕಡೆ ಮಾತಾಡ್ತೀರಾ ಕಕ್ಕಿ? ಕಕ್ ಬೇಕಾಗಿರೋದು ನಮ್ದಿಗೆ ಅಲ್ಲ ಕಾಗೆ ಬಂಗಾರ, ನಿಮ್ದು 10,000 ರೂಪಾಯಿಗೆ ಇಸ್ಕೊಂಡಿ 6 ತಿಂಗಳಿಗೆ ಆಯ್ತು. ಅಸ್ಲಿಗೆ ಇಲ್ಲ, ಬಡ್ಡಿಗೆ ಇಲ್ಲ, ಅದಕ್ಕೆ ಮನೆ ಕಡೆಗೆ ಬರ್ತಾ ಇದ್ದೀನಿ. ಅಣ್ಣ, ನಿನ್ನೆ ಒಂದ್ ಕಾಲ್ ಮಾಡಬಾರ್ದ ಅಣ್ಣ, ಜಸ್ಟ್ ಕಾಂಬೋಡಿಯಾಗ ಬಂದ್ ಲ್ಯಾಂಡ್ ಆದೆ. ಸರ್, ಕಾಂಬೋಡಿಯಾ ಅಲ್ಲಣ್ಣ, ಕಾಂಬೋಡಿಯಾ. ಸಾಲಾಗೆ ತಗೊಂಡೋರೆಲ್ಲ ಹಿಂಗೆ ದೇಶಕ್ಕೆ ಬಿಟ್ ಬಿಟ್ಟು ಹೋಗ್ಬಿಟ್ರೆ ನಮ್ದು ಕಡೆ ಗತಿ ಏನು? ಸರ್, ಏನೋ ನಿಂದು. ಅದು ಆಟೋದವನ್ನ ಅಮರ್ಸ್ಬಿಟ್ಟ ಸರ್, ಆಂಜನೇಯ ಬ್ಲಾಕ್ ಅನ್ಬಿಟ್ಟು ಕಾಂಬೋಡಿಯಾ ಕರ್ಕೊಂಡ್ಬಂದ್ ಬಿಟ್ಬಿಟ್ಟ. ಆಂಜನೇಯ ಬ್ಲಾಕ್ ಎಲ್ಲಿ ಬರುತ್ತೆ? ಇದು ಆಂಜನೇಯ ಬ್ಲಾಕ್ ಕಣೋ, ಕಾಂಬೋಡಿಯಾ ಅಂತ ಹೇಳಿದ್ದು ಗುಬಾಲ್ ನನ್ ಮಗ ಯಾರು? ಫೋನ್ ಅಲ್ಲಿ ನೀವೇ ಹೇಳಿದ್ರಲ್ಲ ಸರ್. ಕಟ್ಟಾಗಿದೆ, ಕಟ್ಟಾಗಿದೆ. ಏನಿದು, ಒಂಥರ ಬಿಸಿ ಗಾಳಿ ಬರ್ತಿದೆ ಅಲ್ಲ. ಕಾಂಬೋಡಿಯಾ ಯಾಕ್ರಿ ಅವ್ರಿಗೆ ಹಾಗೆ ಹೊಡಿತಾ ಇದ್ದೀರಾ? ತಗೊಂಡಿರೋದು ಸಾಲ, ವಾಪಸ್ ಕೊಟ್ಟಿಲ್ಲ ಅಂದ್ರೆ ಐಸೈ ಮಾರ್ತಾ ಮಾರ್ರ. ಎಷ್ಟ್ರಿ ಕೊಡ್ಬೇಕು ಅವ್ರು ನಿಮ್ಗೆ? 10,000 ಅಸ್ಲು, 5,000 ಬಡ್ಡಿಗೆ ಕೊಡ್ಬೇಕು. ಬಡ್ಡಿ ಬಿಡಕ್ ಆಗಲ್ವಾ? ಬಡ್ಡಿ ಮಕ್ಕಳು ಮೇಡಮ್, ಬಡ್ಡಿ ಎಲ್ಲ ಬಿಡಲ್ಲ ಇವರು. ಕೂತ ತಗೊಳ್ಳಿ, ಹೋಗಿ. ಅವ್ರೇಕ್ ಬಾರ್ ಶಿವಾಜಿ ನಗರ್ ಮೇ ದಿಖಾನ ಲಟ್ಕಾ ದುಂಗಾ. ಏನ್ರಿ ಅಷ್ಟೊಂದ್ ಜನ ಸೇರ್ಕೊಂಡು ಒಬ್ರಿಗೆ ಹೊಡಿತಾ ಇದ್ರೆ ನಿಂತ್ಕೊಂಡ್ ನೋಡ್ತಾ ಇದ್ದೀರಲ್ಲ, ಅಟ್ ಲೀಸ್ಟ್ ಕೇಳ್ಬೇಕು ತಾನೆ? ನನ್ ಮಾತಲ್ಲಿ ಕೇಳ್ತಾರ ಅವ್ರು? ನನ್ ಮಾತು ಕೇಳಿದ್ರಲ್ವಾ? ನೀವು ಹುಡುಗಿ ಅಲ್ವಾ, ಅದಕ್ಕೆ ಕೇಳಿರ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್, ನಿಮ್ಮ ಈ ಋಣನ ಯಾವತ್ತು ತೀರ್ಸಕ್ಕೆ ಆಗಲ್ಲ. ಇರ್ಲಿ ಬಿಡಿ. ಇದ್ ನನ್ ವಿಸಿಟಿಂಗ್ ಕಾರ್ಡು, ಇದ್ರಲ್ಲಿ ನನ್ ನಂಬರ್ ಇದೆ. ದುಡ್ಡು ಅರೇಂಜ್ ಆದ ತಕ್ಷಣ ನಂಗೆ ಕಾಲ್ ಮಾಡ್ಬಿಡಿ, ಸರಿನಾ? ಹಾ ಮೇಡಮ್, ಆಯ್ತು. ಸರಿ, ಆಯ್ತು.